ವೀಕ್ಷಕರ ಸಾಚಿ ನ್ಯೂಸ್ಗೆ ಸ್ವಾಗತ. ನಾನು ಐಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ಸಮ್ಮಿಶ್ರ ಸರ್ಕಾರ ಬೀಳಲ್ಲ, ಕುಮಾರಸ್ವಾಮಿ ರಾಜೀನಾಮೆ ಕೊಡಲ್ಲ, 5 ಇಯರ್ಸ್ ಪವರ್ ನಂಬೆ ಅಂತ ಸತೀಶ್ ಜಾರಕಿಹೊಳಿ. 2 ಬೈಕ್ಗಳ ಮಧ್ಯೆ ಗಂಭೀರ ಅಪಘಾತ, ಸ್ಥಳದಲ್ಲಿ 3 ಜನ ಸಾವು, ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿಯಲ್ಲಿ ಘಟನೆ. ಕಿತ್ತೂರು ನಾಡಲ್ಲಿ ಚನ್ನಪ್ಪನ ಸ್ಮರಣೋತ್ಸವ, ಜಗಮಗಿಸಲಿದೆ 190ನೇ ಸಂಭ್ರಮೋತ್ಸವ, ಫೆಬ್ರವರಿ 2ಕ್ಕೆ ಮುಹೂರ್ತ ಫಿಕ್ಸ್. ಗೋಕಾಕ್ ನಗರದ ಜಗದ್ಗುರು ರೇಣುಕಾ ಸಹಕಾರಿ ಸಂಘ ಮೋಸ ಮಾಡುತ್ತಿದೆ, ಠೇವಣಿದಾರರಿಗೆ ಪಕ್ಕನಾಮ ಹಾಕಲು ಹೊರಟಿದೆ, ಜೈ ಭಾರತ್ ಯುವಸೇನೆಯಿಂದ ಬೃಹತ್ ಪ್ರತಿಭಟನೆ. ಸಮ್ಮಿಶ್ರ ಸರ್ಕಾರವಿದ್ದಾಗ ಸಮಸ್ಯೆಗಳು ಸಹಜ. ಕುಮಾರಸ್ವಾಮಿ ಅವರು ರಾಜೀನಾಮೆ ನೀಡೋದಿಲ್ಲ, 5 ವರ್ಷದವರೆಗೂ ಸರ್ಕಾರಕ್ಕೇನೂ ಆಗೋದಿಲ್ಲ ಎಂದು ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಅರಣ್ಯ ಸಚಿವ ಸತೀಶ ಜಾರಕಿಹೊಳಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಡೆಯ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಸಮ್ಮಿಶ್ರ ಸರ್ಕಾರದಲ್ಲಿ ಇದೆಲ್ಲ ಕಾಮನ್, ಯಾವುದು ಒತ್ತಡಕ್ಕೆ ಸಿಲುಕಿ ಆ ರೀತಿ ಮಾತನಾಡ್ತಾ ಇರ್ತಾರೆ. ಇದಕ್ಕಿಂತ ಮೊದಲೊಮ್ಮೆ ಸಮ್ಮಿಶ್ರ ಸರ್ಕಾರವನ್ನು ನಿಭಾಯಿಸಿದ ಅವರು ಈಗ ಸುಲಭವಾಗಿ ಅಧಿಕಾರ ನಿಭಾಯಿಸುತ್ತಾರೆ. ಸಮ್ಮಿಶ್ರ ಸರ್ಕಾರದ 5 ವರ್ಷದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಎಂದರು. ಸ್ವಾಭಾವಿಕವಾಗಿ ಸಮ್ಮಿಶ್ರ ಸರ್ಕಾರ ಇದೆ, ಬ್ಯಾಲೆನ್ಸ್ ಮಾಡೋದು ಕಷ್ಟದ ಕೆಲಸ, ಅದೇನದು ಸುಲಭ ಅಲ್ಲ. 2 ಪಕ್ಷ ಇದೆ. ಸೊ ಈಗಾಗಲೇ ಒಂದು ಸಾರಿ ಅವರು ಸಮ್ಮಿಶ್ರ ಸರ್ಕಾರ ನಡೆಸಿದ್ದಾರೆ. ಸೊ ಅವ್ರ ಸಾಮರ್ಥ್ಯ ಇದೆ, ಮಾಡ್ತಾರೆ. ಕೆಲವೊಂದು ಸಣ್ಣ ಪುಟ್ಟ ಘಟನೆ ಆದಾಗ ವೈಯಕ್ತಿಕವಾಗಿ ಮಾನಸಿಕವಾಗಿ ಆಗೋದು ಸ್ವಾಭಾವಿಕ. ಸೊ ಅದೆಲ್ಲ ಮೀರಿ ನಾವು ಮಾಡಿದಾಗೆ ಆ ಸ್ಥಾನಕ್ಕೆ ನಡೆಸುವಂಥ ಕೆಪಾಸಿಟಿ ಇದ್ದಾರೆ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ಅದನ್ನು ನಿಭಾಯಿಸ್ತಾರೆ, ಏನಾರು ಆಗಿರ್ಬೋದು, ಯಾರು ಹೇಳಿರ್ಬೋದು. 2 ಬೈಕ್ಗಳ ಮಧ್ಯೆ ಡಿಕ್ಕಿಯಾಗಿ 3 ಜನ ಸಾವನ್ನಪ್ಪಿರುವ ಘಟನೆ ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ವಡ್ರಾಳ ಗ್ರಾಮದ ನಿವಾಸಿಗಳಾದ ಶಂಕರ ಘಾಟಗೆ, ಬೀರಪ್ಪ ಕೋತ ಹಾಗೂ ಚಿಂಚಣಿ ಗ್ರಾಮದ ನಿವಾಸಿ ಪ್ರವೀಣ ಪಾಟೀಲ್ ಮೃತ ದುರ್ದೈವಿಗಳು. ಬೈಕ್ನಲ್ಲಿದ್ದ ಇನ್ನು 2 ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ಜಾನವ ಬಬಲೇಶ್ವರ, ಲಕ್ಷ್ಮೀ ಬಬಲೇಶ್ವರ ಸ್ಥಿತಿ ಗಂಭೀರವಾಗಿದ್ದು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಿತ್ತೂರು ನಾಡಿನ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ಹಾಗೂ ಚನ್ನಮ್ಮನ ಬಳಗದಿಂದ ಫೆಬ್ರವರಿ 2ರಂದು ಬೆಳಗ್ಗೆ 10 ಗಂಟೆಗೆ ಕಿತ್ತೂರು ರಾಣಿ ಚನ್ನಮ್ಮಾಜಿಯವರ 190ನೇ ಸ್ಮರಣೋತ್ತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೈಲಹೊಂಗಲ ಪಟ್ಟಣದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ಕೂಡಲ ಸಂಗಮ ಅಜನವರು ಕಿತ್ತೂರು ನಾಡಿನ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ಹಾಗೂ ಚನ್ನಮ್ಮನ ಅಭಿಮಾನಿಗಳ ಬಳಗದ ವತಿಯಿಂದ ಫೆಬ್ರವರಿ 2ರಂದು ಬೆಳಗ್ಗೆ 10 ಗಂಟೆಗೆ ಕಿತ್ತೂರು ರಾಣಿ ಚನ್ನಮ್ಮಾಜಿ ಅವರ 190ನೆಯ ಸ್ಮರಣೋತ್ತರ ಕಾರ್ಯಕ್ರಮವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಅದ್ದೂರಿಯಾಗಿ ಮಾಡಬೇಕು ಎಂದು ಪಂಚಮಸಾಲಿ ಸಮುದಾಯದಲ್ಲಿ ಸಭೆ ಸೇರಲಾಗಿತ್ತು. ಈ ಒಂದು ಗೋಷ್ಠಿಯಲ್ಲಿ ಶ್ರೀಶೈಲ ಬೋಳನ್ನವರ್, ರೋಹಿಣಿ ಪಾಟೀಲ್, ಗುರುಪಾದ ಕಳ್ಳಿ, ರಾಜು ಸೊಗಲ್ ಉಪಸ್ಥಿತರಿದ್ದರು. ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಹಾಗೂ ಈ ಭಾಗದ ಎಲ್ಲ ಚನ್ನಮ್ಮನ ಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ 2ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ರಾಷ್ಟ್ರಮಾತೆ ವೀರಮಾತೆ ಕಿತ್ತೂರಿನ ರಾಣಿ ಚೆನ್ನಮ್ಮನವರ 190ನೆಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಆಚರಿಸಬೇಕು ಅಂತೇಳಿ ಇಂದು ಬೈಲಹೊಂಗಲದಲ್ಲಿ ಸೇರಿರ್ತಕ್ಕಂಥ ನಮ್ಮ ಪಂಚಮಸಾಲಿ ಸಮುದಾಯದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಗೋಕಾಕ್ ನಗರದಲ್ಲಿದ್ದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಹಿಳಾ ಸಹಕಾರಿ ಪತ್ತಿನ ಸಂಘದ ವಂಚಕರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಜೈ ಭಾರತ ಯುವಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಗೋಕಾಕ ನಗರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಹಿಳಾ ಸಹಕಾರಿ ಪತ್ತಿನ ಸಂಘದಲ್ಲಿ 5 ಕೋಟಿ ಹಣ ದುರ್ಬಳಕೆಯಾಗಿದ್ದು ವಂಚಕರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಜಯ ಭಾರತ ಯುವಸೇನೆ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಯ ಭಾರತ ಯುವಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷ ಶಿವಾನಂದ ಹಿರೇಮಠ ಮಾತನಾಡಿ, ಗೋಕಾಕದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಹಿಳಾ ಸಹಕಾರಿ ಪತ್ತಿನ ಸಂಘದಲ್ಲಿ ವಂಚನೆ ನಡೆದಿದೆ. ಗೋಕಾಕ ಲೆಕ್ಕ ಪರಿಶೋಧಕರು, ಲೆಕ್ಕ ಪರಿಶೋಧನೆ ಮುಗಿಸಿದ್ದ ಸಂಘದ ಕಾರ್ಯದರ್ಶಿ ಹಾಗೂ ಆಡಳಿತ ಮಂಡಳಿಯವರು ಸೇರಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇದರಿಂದ ಠೇವಣಿದಾರರು ಹಣ ಸಿಗದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಸಂಘದ ಮೇಲೆ ಕಾನೂನು ಕ್ರಮ ಜರುಗಿಸಿ ಠೇವಣಿದಾರರಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಗೋಕಾಕ ನಗರ ಸೋಮವಾರಪೇಟೆಯಲ್ಲಿರತಕ್ಕಂತ ಜಗದ್ಗುರು ರೇಣುಕಾಚಾರ್ಯ ಸೊಸೈಟಿ, ಇದು 4-5 ಕೋಟಿ ರೂಪಾಯಿ ಅವ್ಯವಹಾರ ಆಗೈತ್ರಿ. ಆಗಿದ್ದು
ಪಕ್ಕ ಐತಿ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಒಳದಾವ ನನ್ನ ಕಡೆ. 2016-17 ಇವೆಲ್ಲ ಅಡವೆ ಪತ್ರ ಡೂಪ್ಲಿಕೇಟ್ ಮಾಡಿ ನಿಮ್ಗೆ ಆಕರ್ಷಕ ಬಡ್ಡಿ ಕೊಡ್ತೀವಿ ಅಂಥೇಳಿ ಕಾರ್ಯದರ್ಶಿ ಆಮೇಲೆ ಆಡಳಿತ ಮಂಡಳಿ ಎಲ್ಲ ಸ್ವಂತಕ್ಕೆ ಬಳಸ್ಕೊಂಡು ಸೈಟು ಬಂಗಾರ ಬಂಗಲೆ ಮಾಡ್ಕೊಂಡಾರ್ರಿ. ಈಗ ಠೇವಿನದಾರ ಎಲ್ಲ ಬೀದಿಗೆ ಬಂದಾರ. ಮೂರು ಹೆಣಗಳು ಬಿದ್ದಾವ್ರಿ. ಬೆಳಗಾವಿ ಜಿಲ್ಲಾ ಇತಿಹಾಸ ರೀ ಇದು. ಮೂರು ಹೆಣಗಳು ಕರೆಸಿ ಮೂರು ಹೆಣಗಳ ಮುಂದೆ ನಾನು ಮನವಿ ಕೊಟ್ಟಿದ್ದೀನಿ ರೀ ಸಿ ಡಿ ಓ ಸಾಹೇಬ್ರಿಗೆ, ತಹಸೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿದ್ದೀನಿ ರೀ. ಆಮೇಲೆ ಇದಕ್ಕೇನು ಆ್ಯಕ್ಷನ್ ತೊಗೊಂಡಿಲ್ಲ. ಆಡಿಟ್ ಮಾಡಕ್ಕಂತ 2 ವರ್ಷ ಐತೆ ರೀ, ಯಾರೂ ಸ್ಪಂದನೆ ಕೊಡ್ತಾ ಇಲ್ಲ, ಆಡಿಟ್ ಕಂಪ್ಲೀಟ್ ಆಗ್ತಾ ಇಲ್ಲ. ಎಲ್ಲ ಅದಕ್ಕೆ ಸಂಬಂಧಪಟ್ಟದ ದಾಖಲೆ ಏನು ಕರೆಕ್ಟ್ ಅದ ನೋಡ್ತಕ್ಕಂಥ ಅಧಿಕಾರಿಗಳು ಕೆಲಸ ಸರಿಯಾಗಿ ಮಾಡಿಲ್ಲ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು ರಾಜಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಶ್ರೀ ಪ್ರತ್ಯಂಗೀರಾ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ಬೆಟ್ಟಪ್ಪನವರಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ: ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜೀವ್ ಪೂಜೇರಿ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಬಯಸಿದ್ದೆ. ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೆ. ನನ್ನ ಹೆಸರು ಸುನಿತಾ ರಾಜಶೇಖರ್. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಾಕ್ಷಿ ನಡೆಸುತ್ತಿರುವ ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್. ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದ್ರು.
ಬೆಳಗಾವಿ ಜಿಲ್ಲೆಯ ಚಂದನ ಹೊಸೂರು ಗ್ರಾಮದ ನಿವಾಸಿಯಾದ ಕಲ್ಲಪ್ಪ ಕೋಲಕಾರ ಕುಟುಂಬದವರು 26 ಗುಂಟೆ ಜಮೀನು ಹೊಂದಿದ್ದು, ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ ಸರ್ಕಾರದ ಯಾವುದೇ ಅನುಮತಿಯನ್ನು ಪಡೆಯದೆ ಸಮನ್ವಯವಲ್ಲದ ದಾಖಲೆಗಳನ್ನು ರಚಿಸಿ ಕುಟುಂಬದ ಬೇರೆ ಯಾರೊಬ್ಬರ ಪರವಾನಗಿ ಪಡೆಯದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಿಳಿಸಿದ ಜಾಗದಲ್ಲಿ ಸುಮಾರು 26 ಗುಂಟೆ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬೇರೆಯವರ ಅಕ್ಕಪಕ್ಕದವರ ಜಾಗವನ್ನು ರಸ್ತೆಗಾಗಿ ಪಡೆಯದೆ ಕೇವಲ ಕೋಲಾರ ಕುಟುಂಬ ಜಮೀನನ್ನು ಅತಿಕ್ರಮಣ ಮಾಡಲಾಗಿದೆ. ಅಲ್ಲದೆ ಇದೇ ಸ್ಥಳದಲ್ಲಿ 10-12 ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದಾರೆ. ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯು ಪ್ರತಿಭಟನೆ ನಡೆಸಿತು. ರಾಜ್ಯಾಧ್ಯಕ್ಷ ಗಂಗಾಧರ ದೊಡ್ಡಮನಿ ಮಾತನಾಡಿ, ಈ ಕುಟುಂಬವು ಪರಿಶಿಷ್ಟ ಜಾತಿಯ ಕುಟುಂಬವಾಗಿದ್ದು ಇವರಿಗೆ ಮೋಸವಾಗುತ್ತಿದೆ. ಸಂಬಂಧಿಸಿದ ಅಧಿಕಾರಿಗಳು ಬೇಜವಾಬ್ದಾರಿ ತೋರುತ್ತಿದ್ದು ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. ಸುಮಾರು ವರ್ಷಗಳ ಹಿಂದೆ ನಮ್ಮ SST ಅವರ ಕುಟುಂಬಕ್ಕೆ, ಕೋಲಕಾರ ಕುಟುಂಬಕ್ಕೆ ಒಂದು 3 ಎಕರೆ 22 ಗುಂಟೆ ಜಾಗ ಗ್ರ್ಯಾಂಟ್ ಆಗಿ ಸರ್ಕಾರ ಕೊಟ್ಟಿತ್ತು. ಅಚಾನಕ್ಕಾಗಿ ರೀಸೆಂಟ್ಲಿ ಒಂದು 2014-15ರಲ್ಲಿ PDO ಬೈ ಏನು ಮಾಡ್ತಾರೆ, ಒಂದು 27 ಗುಂಟೆ ಜಾಗನ ರಸ್ತೆಯಾಗಿ ಕನ್ವರ್ಟ್ ಮಾಡಿಬಿಡ್ತಾರೆ. ಕೇಳಲಿಕ್ಕೆ ಹೋದಾಗ ಯಾವುದೇ ಥರ ರಿಪ್ಲೈ ಬಂದಿಲ್ಲ. ಇವರು 2 ವರ್ಷದಿಂದ ಫೈಟ್ ಮಾಡ್ತಾಯಿದ್ದಾರೆ, ತಕರಾರು ಅರ್ಜಿ ಕೊಟ್ಟಿದ್ದಾರೆ. ತಕರಾರು ಅರ್ಜಿಗೆ ಇನ್ನೂ ಮಟ್ಟ ಯಾವುದೂ ರಿಪ್ಲೈ ಆಗಿಲ್ಲ. ಮತ್ತು ರೋಡ್ ಡೆವಲಪ್ ಮಾಡ್ಕೊಂತ ಬರ್ತಾಯಿದ್ದಾರೆ, ಮತ್ತು ಕಂಬಗಳು ಹಾಕಿದ್ದಾರೆ. ಆಮೇಲೆ ಇವರು 2 ವರ್ಷದಿಂದ ಆಯಿತು. ಆಮೇಲೆ ನಾವು ಮೊನ್ನೆ ರಿಜಿನಲ್ ಕಮಿಷನರ್ ಮೆಗಿನರ್ ಸರ್ವೆ ಕಂಪ್ಲೀಟ್ ಮಾಡಿದ್ವಿ, ಈ ಥರ ಆಯ್ತಂತ. ಅವತ್ತು ಕಮಿಷನರ್ ಸಾಹೇಬ್ರು ಏನಂದರು, ರಿಜಿನಲ್ ಕಮಿಷನರ್ ಇಮ್ಮಿಡಿಯೇಟ್ ಆಗಿ ಒಂದು ಲೆಟರ್ ಇಶ್ಯೂ ಮಾಡಿದ್ರು. ಯಾರಿಗೆ? ಕಾರ್ಯನಿರ್ವಾಹಕ ಅವರಿಗೆ. ಅವರು ಕೂಡ 1 ತಿಂಗಳಾಗೈತಿ, ಇನ್ನೂ ಮಟ್ಟ ಯಾವುದೇ ಆಕ್ಷನ್ ತಗೋತಿಲ್ಲ. ಇದರ ಏನೋ ಪಕ್ಕಾ ಭ್ರಷ್ಟಾಚಾರ ಆಗಿದೆ ಅಂತ ನಮ್ಗೆ ಗ್ಯಾರಂಟಿ ಐತಿ. ಮತ್ತು ನಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಅಂದ್ರೆ, ಇವ್ರಿಗೆ ನಮ್ಮ ಬಡವರು ಇದ್ದಾರೆ, ಇವ್ರಿಗೆ ನ್ಯಾಯ ತೋರಿಸ್ಕೊಡ್ಬೇಕಂತ ನಮ್ಮೊಂದು ವಿನಂತಿ. ಬೆಳಗಾವಿಯ ಉತ್ತರ ಶಾಸಕ ಅನಿಲ್ ಬೆನಕೆ ಜಿಲ್ಲಾ ಗ್ರಾಹಕ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಹಲವು ಬಾರಿ ನ್ಯಾಯವಾದಿಗಳು ಮತ್ತು ಸಾರ್ವಜನಿಕರು ಬೆಳಗಾವಿ ಜಿಲ್ಲಾ ಗ್ರಾಹಕ ನ್ಯಾಯಾಲಯಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸಿ ಎಂದು ಮನವಿ ಸಲ್ಲಿಸಿದ್ದಕ್ಕೆ ಉತ್ತರ ಭಾಗದ ಶಾಸಕ ಅನಿಲ್ ಬೆನಕೆ ಇಂದು ನ್ಯಾಯಾಲಯಕ್ಕೆ ಭೇಟಿ ನೀಡಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಗ್ರಾಹಕ ನ್ಯಾಯಾಲಯದಲ್ಲಿ ಶೌಚಾಲಯ ವ್ಯವಸ್ಥೆ, ಆಸನ, ಕುಡಿಯುವ ನೀರಿನ ವ್ಯವಸ್ಥೆಗಳಿಲ್ಲದಿರುವುದು ಅವಿಷಾದಕರ ಸಂಗತಿ. PWD ಇಂಜಿನಿಯರ್ಗೆ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಹೇಳಲಾಗಿದೆ ಎಂದರು. ಬೆಳಗಾವಿ ಜಿಲ್ಲಾ ಗ್ರಾಹಕರ ನ್ಯಾಯಾಲಯದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಆದರೆ ಜಿಲ್ಲಾ ಗ್ರಾಹಕರ ನ್ಯಾಯಾಲಯದಲ್ಲಿ ಈ ಮೂಲಭೂತ ಸೌಲಭ್ಯಗಳು ಕೊರತೆಯಿಂದಾಗಿ ಅಲ್ಲಿ ಪ್ರಕರಣಗಳು ಇತ್ಯರ್ಥವಾಗದೆ ತೊಂದರೆ ಆಗ್ತಾ ಇದೆ. ಗ್ರಾಹಕರು ಕೂಡಲಿಕ್ಕೆ ಅಲ್ಲಿ ಸ್ಥಳ ಇಲ್ಲ, ಮತ್ತು ಅಲ್ಲಿ ಬೇಕಾದಂಥ ಒಂದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಈ ಯಾವುದೇ ಮೂಲಭೂತ ಸೌಲಭ್ಯ ಇಲ್ಲದೆ ಹಲವಾರು ದಿನಗಳಿಂದ ಸರ್ಕಾರಕ್ಕೆ ಮತ್ತು ನಾವು ಸಂಬಂಧಪಟ್ಟ ಸಚಿವರಿಗೂ ಕೂಡ ಮನವಿ ಮಾಡಿದರೂ ಕೂಡ ಇಲ್ಲಿವರೆಗೆ ನಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದಿಸಿಲ್ಲ. ಭಾಳಷ್ಟು ದಿನದಿಂದ ಬೆಳಗಾವಿ ವಕೀಲರು ಮತ್ತು ಜನರ ತಕರಾರಿಂದ ಇವತ್ತು ನಾವು ಬೆಳಗಾವಿ ಜಿಲ್ಲಾ ಗ್ರಾಹಕ ನ್ಯಾಯಾಲಯದಲ್ಲಿ ವಿಸಿಟ್ ಮಾಡಿದ್ದೀವಿ. ವಿಸಿಟ್ ಮಾಡಿದ ಮೇಲೆ ಗೊತ್ತಾಯ್ತು, ಇಲ್ಲೇ ಸಂಗೊಳ್ಳಿ ರಾಯಣ್ಣ ಸೊಸೈಟಿದ 80%ಕ್ಕಿಂತ ಮೇಲೆ ಕಟ್ಲೆಗಳು ನಡೆದಾಗ ಇವೆಲ್ಲ ಪೆಂಡಿಂಗ್ ಇಸಿರ್ತಾವೆ. ಅಲ್ಲ, ಎಲ್ಲರೂ ಹಿರಿಯರು ಬರ್ತಾರೆ, ಅದು ನೋಡಿದ ಮೇಲೆ ಅಲ್ಲಿ ಯಾವುದೂ ಮೂಲಭೂತ ಸೌಲಭ್ಯ ಇಲ್ಲ. ಇವ ಶೌಚಾಲಯ ಇಲ್ಲ ಅಲ್ಲಿ ನೋಡಿದ ಮೇಲೆ ಹಿಂಗೆ ಪರಿಸ್ಥಿತಿ ಅದ ಅಂದ್ರೆ, ಇವ ಡಿಸ್ಟಿಕ್ ಯಾರು ಜಡ್ಜ್ ಅದಾರೋ ಅವ್ರಿಗನ ಸೌಲಭ್ಯ ಟಾಯ್ಲೆಟ್ ಇಲ್ಲ. ಅದು ನೋಡಿದ ಮೇಲೆ ಇಮಿಡಿಯೇಟ್ಲಿ ನಾವು PWD ಸೆಕ್ಷನ್ ಎಲ್ಲ ಇಂಜಿನಿಯರ್ ಕರೆಸೀವಿ. ಕರೆಸಿ ಅವ್ರು ಮಾತಾಡಿದ ಮೇಲೆ ಇವತ್ತಿಂದ ಎಲ್ಲ ಸ್ವಚ್ಛ ಶೌಚಾಲಯ ಕೊಡಬೇಕು, ಎಲ್ಲ ವ್ಯವಸ್ಥೆ ಮಾಡಬೇಕಂತ ನಾವು ಆದೇಶ ಕೊಟ್ಟಿದ್ದೀವಿ. ಬೆಳಗಾವಿಯಲ್ಲಿ ಆಟೋಗಳು ಜಗಮಗಿಸುತ್ತಿವೆ. ಅರಮನೆಯಂತೆ ಕಾಣುವ ಈ ರಿಕ್ಷಾಗಳು ನೋಡುಗರ ಮನಸ್ಸನ್ನ ತಮ್ಮತ್ತ ಸೆಳೆಯುತ್ತಿವೆ. ಬೆಳಗಾವಿಯಲ್ಲಿ ಆಟೋಗಳು ಜಗಮಗಿಸ್ತಾ ಇದ್ದು ದೂರದಿಂದ ನೋಡಿದವರಿಗೆ ಆಲಯ ಮನೆಯಂತೆ ಕಾಣುತ್ತಿವೆ. ವಿವಿಧೆಡೆ ಪ್ರದರ್ಶನದಲ್ಲಿ ಭಾಗವಹಿಸಿ ಕುಂದಾನಗರಿಯ ಗರಿಯನ್ನು ಹೆಚ್ಚಿಸುತ್ತಿವೆ. ಕೊಲ್ಹಾಪುರದಲ್ಲಿ ನಡೆದ ಆಟೋ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನ ಪಡೆದ ಈ ಆಟೋಗಳು ಯಾವುದೇ ಹೈಫೈ ಬಸ್ಸುಗಳಿಗೆ ಕಡಿಮೆ ಇಲ್ಲ ಬಿಡಿ. ಆಟೋಗಳಿಗೆ ಕಲರ್ಫುಲ್ ಲೈಟ್ಗಳನ್ನು ಅಳವಡಿಸಲಾಗಿದ್ದು AC, ವೈಫೈ ವ್ಯವಸ್ಥೆಗಳನ್ನು ಕೂಡ ಅಳವಡಿಸಲಾಗಿದೆ. ಆಟೋಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಇತರ ಕ್ಷೇತ್ರಗಳಲ್ಲಿ ಸಾಧನೆ ಮೆರೆದ ಸಾಧಕರ ಭಾವಚಿತ್ರಗಳನ್ನು ಅಂಟಿಸಲಾಗಿದ್ದು ಇಂದಿನ ಪೀಳಿಗೆಗೆ ಅವರ ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನವನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ 3.50 ಲಕ್ಷ ರೂಪಾಯಿಯಲ್ಲಿ ಆಟೋವನ್ನು ಸುಂದರೀಕರಣಗೊಳಿಸಿದ್ದು ನೋಡುಗರಿಗೆ ಅರಮನೆಯಂತೆ ಕಾಣುವುದಂತೂ ಸುಳ್ಳಲ್ಲ. ಮಾಧ್ಯಮಗಳೊಂದಿಗೆ ಆಟೋ ಚಾಲಕ ಮಾತನಾಡಿ, 3.5 ಲಕ್ಷ ವೆಚ್ಚದಲ್ಲಿ ಆಟೋವನ್ನು ಸುಂದರಗೊಳಿಸಲಾಗಿದೆ. ಆಟೋಗಳಲ್ಲಿ ಹೈಫೈ ಸೌಲಭ್ಯಗಳನ್ನು ಕಲ್ಪಿಸಿದ್ದರೂ ಕೂಡ ಪ್ರಯಾಣಿಕರಿಂದ ಕಡಿಮೆ ದರವನ್ನೇ ಪಡೆಯುತ್ತೇವೆ ಎಂದರು. ಅದೇನೇ ಆಗಿರಲಿ, ಇವರ ಈ ಮಹತ್ತರ ಕಾರ್ಯಕ್ಕೆ ನಮ್ಮದೊಂದು ಸಲಾಮಿರಲಿ. ಸ್ವಾತಂತ್ರ್ಯ
ದೇಶಕ್ಕೆ ಸಿಕ್ಕಿದೆ ಹೊರತು ಮಹಿಳೆಯರಿಗಲ್ಲ. ಅವರ ಮೇಲೆ ದೌರ್ಜನ್ಯಗಳು ನಡೆಯುತ್ತಲೇ ಇವೆ ಎಂದು ಬೆಳಗಾವಿಯಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಗತಿಸಿದರೂ ಮಹಿಳೆಯರ ಮೇಲೆ ದೌರ್ಜನ್ಯ, ಲೈಂಗಿಕ ಕಿರುಕುಳ, ದಲಿತರ ಮತ್ತು ರೈತರ ಮೇಲಿನ ದೌರ್ಜನ್ಯ, ಜಾತ್ಯತೀತ ಕೋಮುವಾದ ಇನ್ನೂ ನಡೆಯುತ್ತಲೇ ಇದೆ. ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ನಿರಂತರವಾಗಿ ಸಂಘ ಪರಿವಾರ ಶೋಷಣೆ ನೀಡ್ತಾ ಇದ್ದು ಅದನ್ನ ನಿಷೇಧಗೊಳಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಅಲ್ಲದೆ ಕರ್ನಾಟಕ ಸರ್ಕಾರದ ಅನೇಕ ಯೋಜನೆಗಳು ಸಹ ಜಾರಿಗೆಗೊಳಿಸುವಲ್ಲಿ ವಿಫಲವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಸತ್ಯಪ್ಪ ಕರವಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದೇಶದಲ್ಲಿ ನರೇಂದ್ರ ಮೋದಿ ಅವರು ಅನೇಕರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು, ರೈತರಿಗೆ ಭರವಸೆಗಳನ್ನು ಕೊಟ್ಟು, ದಲಿತರಿಗೆ ಭರವಸೆಗಳನ್ನು ಕೊಟ್ಟು, ಈ ದೇಶದ ಎಲ್ಲ ಜಾತಿ ವರ್ಗದವರಿಗೆ ಭರವಸೆಗಳನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಬಂದರು. ಅವರ ಉದ್ದೇಶ ಒಂದೇ, ಇವತ್ತು ದಲಿತರು ಅಲ್ಪಸಂಖ್ಯಾತರನ್ನು ಕಡೆಗಣಿಸ್ತಕ್ಕಂಥದ್ದು ಮಾತ್ರ ಅವರ ಉದ್ದೇಶ. ಅವರ ಯೋಜನೆಗಳು ಯಾವ ಸಹಿತ ಇವತ್ತು ದೇಶದಲ್ಲಿ ಒಳ್ಳೆಯ ವ್ಯವಸ್ಥೆ ಜಾರಿಯಿಲ್ಲ. ಈ ಸಂದರ್ಭದಲ್ಲಿ ಸತ್ಯಪ್ಪ ಕರವಾಡಿ, ರಮೇಶ್ ಮಾಧರ್, ಅಜಿತ್ ಹರ್ಜನ್, ಸುಧಾ ಮರ್ಕುಂಬಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ನರಗುಂದದ ವಸತಿ ರಹಿತ ಕುಟುಂಬಗಳಿಗೆ ವಸತಿ ಕಲ್ಪಿಸಲು 250 ಎಕರೆ ಭೂಮಿಯನ್ನು ಖರೀದಿಸಲು ರಾಜ್ಯ ಸರ್ಕಾರ ಅಸ್ತು ಎಂದಿದೆ ಎಂದು ಪುರಸಭೆಯ ಮುಖ್ಯ ಅಧಿಕಾರಿ ಎನ್ಎಸ್ ಪೆಣ್ಸೆ ತಿಳಿಸಿದರು. ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಎಪಿಎಂಸಿ ಕಟ್ಟಡದ ಸಭಾಭವನದಲ್ಲಿ ಶಾಸಕ ಸಿಸಿ ಪಾಟೀಲ್ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನರಗುಂದ ಪಟ್ಟಣದ ವಸತಿ ರಹಿತ ಕುಟುಂಬಗಳಿಗೆ ಮನೆಗಳನ್ನು ನಿರ್ಮಾಣ ಮಾಡಲು 250 ಎಕರೆ ಜಮೀನನ್ನು ಖರೀದಿ ಮಾಡಲು ರಾಜ್ಯ ಸರ್ಕಾರದಿಂದ ಅನುಮತಿಯನ್ನು ಪಡೆಯಲಾಗಿದೆ ಹಾಗೂ ಸ್ವ ಇಚ್ಛೆಯಿಂದ ಈಗಾಗಲೇ ಅಂದಾಜು 40 ಎಕರೆಯಷ್ಟು ಜಮೀನನ್ನು ಖರೀದಿ ನೀಡಲು ರೈತರು ಮುಂದೆ ಬಂದಿದ್ದಾರೆ ಎಂದರು. ಸಾಸು, ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾ ಶಕ್ತಿ ಹಾಗೂ ಕಟೀಲು ದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ 100%ಗೆ 101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್, ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜೀವ್ ಪೂಜೇರಿ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಬಯಸಿದ್ದೆ, ಅಲ್ಲಿ 10ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೆ. ನನ್ನ ಹೆಸರು ಸುನೀತಾ ರಾಜರಾಜು. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಚಿ ಟಿವಿ ನಡೆಸುತ್ತಿರುವ ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್. ಓ
ಕೀಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ನೂರಕ್ಕೆ ನೂರರಷ್ಟು ಶಾಶ್ವತವಾದ ಪರಿಹಾರ. ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ. 9740779854 ಮತ್ತು 9945672852. ವಿರಾಮದ ನಂತರ ಮತ್ತೆ ಸಾಚಿ ನ್ಯೂಸ್ಗೆ ಸ್ವಾಗತ. ಬೈಲಹೊಂಗಲ್ ಬಸವನಗರದಲ್ಲಿ ಇರುವ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ 7ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥಕ್ಕೆ ಕಳಸಾರೋಹಣ ನಡೆಯಿತು. ರಾತ್ರಿ 9 ಗಂಟೆಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ ಮತ್ತು ನಾಳೆ ಮಂಗಳವಾರ ದಿನಾಂಕ 29/1/2019 ಪ್ರಥಮ ರಥೋತ್ಸವ ಸಾಯಂಕಾಲ 4 ಗಂಟೆಗೆ ಜರುಗಲಿದೆ. ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಎಂಜೆಕೆ ಹಿರೇಮಠ್, ರುದ್ರಗೌಡ ಹುಡೇದ್, ಶಿವಾನಂದ ಬೆಟಗೇರಿ, ವಿರೂಪಾಕ್ಷ ವಾಲಿ ಸಿದ್ದಪ್ಪ ಬನ್ನಣ್ಣವರ್ ಹಾಗೂ ಅಜಿತ್ ಕೊಟಗಿ ಪಾಲ್ಗೊಂಡಿದ್ದರು. ಸಂಜು ಪದ್ಮನ್ನವರ್, ಸಾಚಿ ನ್ಯೂಸ್. ವಿಜಯಪುರದಲ್ಲಿ ನಡೆದ 70ನೇ ಗಣರಾಜ್ಯೋತ್ಸವದಲ್ಲಿ ರಾಷ್ಟ್ರ ಮಟ್ಟದ ಸೈಕ್ಲಿಂಗ್ ವಿಜೇತೆ ಕುಮಾರಿ ಅಂಕಿತಾ ರಾಠೋಡ್ ಅವರಿಗೆ ಕ್ರೀಡಾ ಸಾಧನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಗರದಲ್ಲಿ ನಡೆದ 70ನೆಯ ಗಣರಾಜ್ಯೋತ್ಸವದ ನಿಮಿತ್ತ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಸೈಕ್ಲಿಂಗ್ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದ ವಿಜೇತೆ ಕುಮಾರಿ ಅಂಕಿತಾ ರಾಠೋಡ್ ಇವರಿಗೆ ರಾಜ್ಯ ಸರ್ಕಾರದ ತೋಟಗಾರಿಕೆ ಸಚಿವರಾದ ಹಾಗೂ ವಿಜಯಪುರದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಮನಗುಳಿ ಅವರು ಕ್ರೀಡಾ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸಿದರು. ಶ್ರೀ ಜಗದಂಬಾ ವಿದ್ಯಾವರ್ಧಕ ಸಂಘ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 29ನೇ ವಾರ್ಷಿಕ ಸ್ನೇಹ ಸಮ್ಮೇಳನವು ಗಜೇಂದ್ರಗಢದಲ್ಲಿ ರವಿವಾರ ನಡೆಯಿತು. ರವಿವಾರದಂದು ನಡೆದ 29ನೆಯ ಶಾಲಾ ವಾರ್ಷಿಕೋತ್ಸವದ ನಿಮಿತ್ತ ಉದ್ಘಾಟಕರಾಗಿ ರೋಣ ಕ್ಷೇತ್ರದ ಶಾಸಕರಾದ ಕಳಕಪ್ಪ ಜಿಬಂಡಿ ಅವರು ಸಸಿಗೆ ನೀರು ಬಿಡುವ ಮುಖಾಂತರ ಉದ್ಘಾಟನೆ ಮಾಡಿದರು. ವಾರ್ಷಿಕೋತ್ಸವದ ನಿಮಿತ್ತ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಜಾನಪದ ಹಾಗೂ ಚಲನಚಿತ್ರದ ಹಾಡುಗಳಿಂದ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು ಹಾಗೂ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ಟಿವಿ ರಾಯಭಾಗಿ ಮತ್ತು ಟಿಎಸ್ ಜಿತೂರಿ, ಸತೀಶ ಮೆಹರವಾದೆ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಬಸವರಾಜ ಹುಗಾರ್ ಮತ್ತು ಈ ಶಾಲೆಯ ಆಡಳಿತ ವರ್ಗದ ಸದಸ್ಯರು ಹಾಗೂ ಗುರುವೃಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಪತ್ರದ ಜೊತೆಗೆ ಸನ್ಮಾನಿಸಲಾಯಿತು. ಶ್ರೀಕಾಂತ್ ಅಂಗಡಿ, ಗಜೇಂದ್ರಗಡ, ಸಾಚಿ ನ್ಯೂಸ್. ಬಾಗಲಕೋಟ್ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಈದ್ಗಾ ಮೈದಾನದ ಹತ್ತಿರ ಇರುವ ಸರ್ವೆ ನಂಬರ್ 5069/Aಯಲ್ಲಿರುವ ಕುಟುಂಬಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸಂಬಂಧಿಸಿದ ಆಸ್ತಿಯಲ್ಲಿ ವಕ್ತ ಬೋರ್ಡ್ಗೆ ಸೇರಿದೆ ಎಂದು ಅಂಜುಮನ್ ಕಮಿಟಿಯು ಉರ್ದು ಶಾಲೆ ಮತ್ತು ಮೈದಾನ ಅತಿಕ್ರಮಣ ಮಾಡಿದ್ದಾರೆ ಎಂದು ದೂರಿ ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಈ ಕುಟುಂಬಗಳಿಂದ ಮನವಿ ನೀಡಿದರೂ ಇಲ್ಲಿ ಲಿಖಿತವಾಗಿ ಯಾವುದೇ ಕ್ರಮಗಳು ಕೂಡ ಜಾರಿಗೆ ತರದೆ ಎಂದು ರಬಕವಿ ಬನಹಟ್ಟಿ ತಾಲೂಕಾ ತಹಸೀಲ್ದಾರರ ಕಚೇರಿಯ ಮುಂಭಾಗ ಧರಣಿ ನಡೆಸಿದರು. ಈ ಸಂಬಂಧ ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಧರಣಿಯಲ್ಲಿ ನಗರಸಭಾ ಕೆಲ ಸದಸ್ಯರು ಮತ್ತು ಮುಖಂಡರು, ನೂರಾರು ಮಹಿಳೆಯರು ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಚಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ.